ಲಕ್ಷ್ಮಣೇಶ್ವರ ದೇವಸ್ಥಾನದ ಎದುರುಗಡೆಯ ಬಾವಿ ಪಾಳು ಬಿದ್ದಿದೆ. ಏನಿದೆ ಆ ಕಡೆ ಮತ್ತೇನಿಲ್ಲ. ಓಹೋ ಏನ್ರಿ ಬಾವಿ ಇದು? ಅದು ಸೇಮ್ ಆ ಸೋಮೇಶ್ವರ ದೇವಸ್ಥಾನ ಐತಲ್ರಿ, ಸೇಮ್ ಹಂಗ, ವ್ಯತ್ಯಾಸ ಇಲ್ಲ. ಏನ್ರಿ ಅಣ್ಣ, ಇದಕ್ಕೆ ಹುರುಕು ಕಜ್ಜಿ ಕೆಲವೊಂದು ರೋಗಗಳು ಹೋಗ್ತಾರೆ ಇಲ್ಲಿ ಸ್ನಾನ ಮಾಡಿದಾರೆ. ಆ ಗುಡಿಯಿಂದ ಇದು ಬಾವಿ, ತೀರ್ಥ ಬಾವಿ. ಓಹೋ ಅಬ್ಬಬ್ಬಬ್ಬ, ಬಟ್ ನೀರೆಲ್ಲ ಹೊಲಸಾಗೈತಲ್ರಿ. ಮತ್ತೆ ಮೊನ್ನೆ ಮಳೆ ಬಂದು ಗಾಳಿಗೆ ನಾಳೆ ತಾರೀಕಿಂದ ಸ್ವಚ್ಛ ಮಾಡ್ತಾರ್ರಿ. ಹಂಗಾರ ಚಲೋ ಅವ್ರೆಲ್ಲ ಸ್ನಾನ ಮಾಡಕ್ ಇಲ್ಲೇ ಬರಬೇಕು. ಹೌದ್ರಿ, ಪೂರ್ತಿ ತಾಳ ಮಾಡ್ಲ ಮೆಟ್ಲದವ್ರಿ ಇದಕ್ಕ. ಅಲ್ಲಿಂದ ಹೆಂಗ್ ಇಳಿದ್ರಿ ಅಕ್ಕ? ಸೀದ ಕೆಳಗ ಹೇಳ್ಕೊಂತ ಹೇಳ್ಕೊಂತ ಹೋಗ್ಬೇಕ. ಇಪ್ಪತ್ ಇಪ್ಪತ್ ಮೆಟ್ಲ ಕೆಳಗ ಚಗ್ಗ ಸೆಲೈತೇನ್ರಿ? ಇಲ್ಲಿ ಜಲ ಈಗ ಮಳಿಗೆ ಜಲ ಐತ್ರಿ ಫುಲ್. ಇವತ್ ಬ್ಯಾಚ್ ಬಿದ್ದಂಗೆಲ್ಲ ಕಮ್ಮಿ ಹಾಕೊಂತ ಬರ್ತೈತಿ. ಅಂದ್ರೆ 364 ದಿವಸ ನೀರ್ತಾವ ಇಲ್ಲಿ. ಹೌದ್ರಿ, ಕ್ಷಮಿಸಿ, ಇನ್ನೊಂದ್ ದಿವಸ ಎಕ್ಸ್ಟ್ರಾ ವರ್ಷ ವರ್ಷ ಪೂರ್ತಿ ನೀರ್ ಇರುತ್ತೆ. ಸ್ಟೆಪ್ ಎಲ್ಲಿವರ್ಗು ಅದಾರ ಅಣ್ಣ? ಈ ತರ ಎರಡ್ ಐತ ಅಂತ ಕೆಳಗೆ ಮೂಲೆ ಐತಲ್ಲ ಮ್ಯಾಗಿಂದ ಬಂದಿರಲ್ಲ ಹಂಗ ಡೌನ್ ಹಾಕೊಂತ ಹತ್ತತ್ತ ಹತ್ತತ್ತ ಮೆಟ್ಲು ಡೌನ್ ಹತ್ತತ್ತ ಮೆಟ್ಲು ಡೌನ್ ಡೌನ್ ಹಾಕೊಂಡು ಡೌನ್ ಹಾಕೊಂಡು ಅಲ್ಲಿವರೆಗೆ ಅದು ಮೆಟ್ಲು ಅಲ್ಲಿವರೆಗೆ ಅದು ರೌಂಡ್ ಬಾವಿ. ಕೆಳಗ ನಿಂತ ನೋಡಿದ್ರೆ ಕಾಣ್ತಿದ್ದಿಲ್ರಿ ಅದು, ಅಷ್ಟು ಮ್ಯಾಗ ಹಾಕಿತ್ತು. ತೆಳ ಪೂರ್ವ ಅಂದ್ರೆ ನೀರಣ ಹೋದಾಗ ನೋಡ್ಬೇಕು ನೀವು. ಆ ಸೋಮೇಶ್ವರ ದೇವಸ್ಥಾನದಲ್ಲಿ ಐತಲ್ಲ ಬಾವಿ, ಸೇಮ್ ಅದೇ ತರ ಅದೇ ಅವ್ರದೇ ಅಲ್ವಾ ಬಾವಿ? ಅದೇ ಕಾಲದಲ್ಲಿ ಆಗಿರೋದಲ್ಲ. ಎಲ್ಲ ಜಕಣಾಚಾರಿ ಕಟ್ಟಿದವರು ಇಂಥವೆಲ್ಲ, ಈಗೆಲ್ಲ ಯಾರು ಮಾಡಕ್ ಆಗಲ್ಲ. ಹೌದು ಹೌದಣ್ಣ, 565 ವರ್ಷದಿಂದ ಅದಕ್ಕಿಂತ ಹಿಂದಿದ್ದು 11ನೇ ಶತಮಾನ. ಅಂದ್ರೆ 1000 ವರ್ಷಗಳ ಹಿಂದೆ ಕಲ್ಯಾಣದ ಚಾಲುಕ್ಯರು. ಯಾವ್ದಣ ಸೋಮೇಶ್ವರ ದೇವಸ್ಥಾನದ? ಅಲ್ಲಿ ಹೋಗಿದ್ವಣ್ಣ, ಅಲ್ಲಿ ಅಗಸ್ತ ತೀರ್ಥ ಫುಲ್ ಅದು ಮುಡಿಬಿಟ್ಟಿದೆ. ಬೇರೆ ತರ ಆಯ್ತದ, ಬೇರೆ ಈಶ್ವರ ಐತಿ ಅಲ್ಲಿ ಹಿಂದೆ ಸಪ್ಸಾಣ ಇಲ್ಲಿಂದ ನೀವು 5 ಕಿಲೋಮೀಟರ್ ಐತಿ ಮುಕ್ತಿ ಮಂದಿರ. ಹೋಗ್ರಿ ಮುಕ್ತಿ ಮಂದಿರ.